quest'anno il titolo l'anno scorso. ಸೇವೆಯನ್ನು ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಧನ್ಯವಾದನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮುಖ್ಯವಾಗಿ ಇದೆಲ್ಲದರಲ್ಲಿ ನನ್ನ ತಂದೆ ತಾಯಿಯರ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದದಿಂದ ಇವತ್ತು ನನಗೆ ಈ ಅವಕಾಶ ಸಿಗುತ್ತೆ. ತಂದೆಯವರು ಶಿಕ್ಷಣ ಸಂಸ್ಥೆಯಲ್ಲಿ ಸತತ 4 ಬಾರಿ ಗೆದ್ದು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿಕೊಂಡು ಇರೋದು ಜನರ ಆಕಾಂಕ್ಷೆಯಂತೆ ನಮ್ಮ ಪಾರ್ಟಿ ವರಿಷ್ಠರು ಮಾಡಿದ್ದಾರೆ. ಅಲ್ಲಿಯವರು ಮಾಡಿರುವಂಥ ಎಲ್ಲ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ನಾನು ಮುಂದುವರಿಸ್ತೀನಿ ಅಂತ ಈ ಸಂದರ್ಭದಲ್ಲಿರುತ್ತಾ ಚಿಕ್ಕಾವ ಸೌನದ ಜನತೆಯ ಕಷ್ಟ ಸುಖ ಮತ್ತು ಅವ್ರ ಜೊತೆ ನಾನು ಸದಾಕಾಲ ಇರ್ತೀನಿ ಅಂತ ಹೇಳ್ತೀನಿ. ನಿಮ್ಮನ್ನು ಆಯ್ಕೆ ಮಾಡುವ ಹಿಂದಿನ ಲೆಕ್ಕಾಚಾರ ಏನು? ಈಗ ನಿಮಗೆ ಗೊತ್ತಿದೆ, ತಂದೆಯವರು ಹೇಳಿದ್ರು, ನಾನು ಮುಂಚೆ ನಾವು ಟಿಕೆಟ್ ಕೇಳಿರಲಿಲ್ಲ. ವರಿಷ್ಠರು ತೀರ್ಮಾನ ಮಾಡಿದ್ದಾರೆ, ತೀರ್ಮಾನ ಮಾಡಿ ಅವರು ತೀರ್ಮಾನ ಮಾಡಿದ್ದಾರೆ, ಅವ್ರ ತೀರ್ಮಾನಕ್ಕೆ ನಾವು ಬದ್ಧವಾಗಿ ಅಂದ್ಕೊಂಡಿದ್ದೇವೆ. 2018 ನಾನು ತಂದೆಯವರ ಪರವಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ. 2023 ವಿಶೇಷವಾಗಿ ತಂದೆಯವರು ಮುಖ್ಯಮಂತ್ರಿ ಇದ್ದಾಗ ನಾನು ಈ ಕ್ಷೇತ್ರವನ್ನು ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಓಡಾಡಿದ್ದೀನಿ. ಅಷ್ಟೇ ಅಲ್ಲ, ತಾವು ಹೇಳ್ದಂಗೆ ಎಂಪಿ ಚುನಾವಣೆಯಲ್ಲೂ ಅವರ ಪರವಾಗಿ ಕ್ಯಾಂಪೇನ್ ಮಾಡಿದ್ದೀನಿ. ಅದರಿಂದ ನನಗೆ ಜನ ಪರಿಚಯ ಮನೆ ಮನೆಗೆ ನಾನು ಅವರ ಸಣ್ಣ ಪುಟ್ಟ ನನ್ನ ಕೈಯಲ್ಲಾದ ಅಳಿಲು ಸೇವೆಯನ್ನು ನಾನು ಆದರೆ ನನಗೆ ನಂಬಿಕೆ ಇದೆ, ನಮ್ಮ ಜನರ ಒಂದೇ
ದೇವರು ಮಾಡಿರುವಂಥ ಕೆಲಸಗಳನ್ನು ಗುರುತಿಸಿ ನಾನು ಅವ್ರಿಗೇನು ಕೆಲಸಗಳನ್ನು ಮಾಡಿದ್ದೆ ಓಡಾಡಿದ್ದೀನಿ ಪಾಲ್ಗೊಂಡಿದ್ದೀನಿ ಎಲ್ಲ ನೋಡಿ ಜನರನ್ನು ಆಶೀರ್ವಾದ ಮಾಡಿದ್ರು ಅಂತ ಬರೋದು.